ಸ್ನೇಹಿತರೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪಬ್ಲಿಕ್ ಟಿವಿಯ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅನುಶ್ರೀ ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದ್ರು ಇದೇ ವೇಳೆ ಮದುವೆಯ ಬಗ್ಗೆ ಕೂಡ ಪ್ರಸ್ತಾಪಿಸಿದಾಗ ಮದುವೆಯನ್ನು ನಾನು ವಿರೋಧಿಸುವುದಿಲ್ಲ ಅದು ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ ಆದರೆ ಅದೇ ಜೀವನವಲ್ಲ ನಾನು ಇನ್ನು ಸಾಧಿಸಬೇಕಾದದ್ದು ಸಾಕಷ್ಟಿದೆ ಎಷ್ಟೊಂದು ಜಾಗಗಳನ್ನು ನೋಡಬೇಕಿದೆ ತುಂಬಾನೇ ಊರುಗಳನ್ನು ಸುತ್ತಬೇಕು ಇದೆಲ್ಲ ಒಂದು ನನ್ನ ಆಸೆ ಇದೆ ಹಾಗಂತ ಇನ್ನು 10 ವರ್ಷಗಳ ಕಾಲ ಹೀಗೆ ಇರುತ್ತೇನೆ ಎಂದು ಅರ್ಥವಲ್ಲ ಯಾವ ಯಾವ ಸಮಯಕ್ಕೆ ಏನೇನು ಆಗಬೇಕೋ ಅದೆಲ್ಲವೂ ಕೂಡ ಸಮಯಕ್ಕೆ ತಕ್ಕಂತೆ ಆಗುತ್ತದೆ ಎಂದು ಹೇಳಿದ್ದಾರೆ ಇನ್ನು ಕಂಕಣ ಭಾಗ್ಯ ಹಾಗೂ ಮನೆ ಕಟ್ಟುವ ಭಾಗ್ಯ ಎಲ್ಲವೂ ತಾನಾಗಿಯೇ ಒಲಿದು ಬರಬೇಕು ಹಾಗೂ ತನ್ನ ಮದುವೆಯಾಗ ಹುಡುಗನ ಬಗ್ಗೆ ಅವರು ಹೇಗಿರಬೇಕು ಅಂತಾನು ಅನುಶ್ರೀ ಅವರು ಹೇಳಿದ್ದಾರೆ ಹೌದು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನೀವು ಕೂಡ ಅನುಶ್ರೀ ಅವರ ಫ್ಯಾನ್ ಆಗಿದ್ದಲ್ಲಿ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ಅನುಶ್ರೀ ಅವರ ಪ್ರಕಾರ ಹುಡುಗನ ಕ್ವಾಲಿಟೀಸ್ ಎಲ್ಲ ಹೀಗಿರಬೇಕಂತೆ ನನ್ನ ಮದುವೆಯಾಗ ಹುಡುಗ ಬೆಳ್ಳಗಿರಬಾರದು ತುಂಬಾ ನೀಟ್ ಆಗಿ ಡ್ರೆಸ್ ಮಾಡಬಾರದು ಡ್ಯಾನ್ಸ್ ಹಾಗೂ ಸ್ವಲ್ಪ ಸಂಗೀತ ಕೂಡ ಕಲಿತಿರಬೇಕು ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಆತ ತಾನು ಹೇಳಿದಕ್ಕೆಲ್ಲ ಸರಿ ಎನ್ನಬಾರದು ಮತ್ತು ನನ್ನ ಮಾತನ್ನ ವಿರೋಧಿಸಬೇಕು ಇಂತಹ ಗುಣಗಳಿರುವ ಹುಡುಗ ನನಗೆ ತುಂಬಾನೇ ಇಷ್ಟ ಆಗ್ತಾರೆ ಎಂದು ತಮಾಷೆಯನ್ನ ಮಾಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು